ಇದೀಗ ಬಂದಿದೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಿ ಸಿ ಐ ಕಡೆಯಿಂದ ಪ್ರಕಟ ಮಾಡಿದ್ದಾರೆ ಸೆಂಟ್ರಲ್ ಕಾಂಟ್ರಾಕ್ಟ್ ಶ್ರೇಯಸ್ ಅಯ್ಯರ್ ಹಾಗೂ ಇಶಾನ್ ಕಿಶಾನ್ ಒಡ್ದು ಆಚೆ ಹಾಕಿದ್ದಾರೆ ಇವರು ಕೂಡ ಬೇಜಾನ್ ತಪ್ಪು ಮಾಡಿಬಿಟ್ಟು ರೀಸೆಂಟ್ ಆಗಿ ಅದಕ್ಕೆ ಯಾರ್ಯಾರಿಗೆಲ್ಲ ಎಷ್ಟು ಕೋಟಿ ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಬಿ ಸಿ ಐ ಅವರು ಒಂದು ವರ್ಷಕ್ಕೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಕ್ಯಾಟಗರಿನ ಅಪ್ಗ್ರೇಡ್ ಕೂಡ ಮಾಡಿದ್ದಾರೆ ಯಾರ್ಯಾರೆಲ್ಲ ಇದ್ದಾರೆ ಅಂತ ಹೇಳ್ತೀನಿ ಮೊದಲನೇದಾಗಿ ಗ್ರೇಡ್ ಎ ಪ್ಲಸ್ಗೆ ಗೆ ಏಳು ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ಬಿ ಸಿ ಐ ಅವರು ಗ್ರೇಡ್ ಎ ಗೆ ಐದು ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ಗ್ರೇಡ್ ಬಿ ಮೂರು ಕೋಟಿ ರೂಪಾಯಿ ಗ್ರೇಡ್ ಕೋಟಿ ಕೊಡ್ತಾ ಇದ್ದಾರೆ ಇದು ಸಿಗು ಸೆಂಟ್ರಲ್ ಕಾಂಟ್ರಾಕ್ಟ್ ಫಾರ್ ಟೀಮ್ ಇಂಡಿಯಾ ಸೀನಿಯರ್ ಎ ಅಂತ ನಿಮಗೆ ಇದೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಬೂಮ್ರಾ ಹಾಗೂ ರವೀಂದ್ರ ಜಡೇಜಾ ಅವರು ಬಿಸಿಸಿಐ ಅವರು ಏಳು ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ಗ್ರೂಪ್ ಎ ಅಲ್ಲಿ ರವಿಚಂದ್ರನ್ ಅಶ್ವಿನ್ ಶಮಿ ಸಿರಾಜ್ ಕೆ ಎಲ್ ರಾಹುಲ್ ಗಿಲ್ ಹಾಗೂ ಹಾರ್ದಿಕ್ ಪಾಂಡ್ಯ ಅವರಿಗೆ ಬಿಸಿಸಿಐ ಕಡೆಯಿಂದ ಐದು ಕೋಟಿ ರೂಪಾಯಿನ ಕೊಡ್ತಾ ಇದ್ದಾರೆ ಗ್ರೂಪ್ ಬಿ ಅಲ್ಲಿ ಸೂರ್ಯಕುಮಾರ್ ಯಾದವ್ ಪಂತ್ ಕುಲ್ದೀಪ್ ಅಕ್ಷರ್ ಪಟೇಲ್ ಹಾಗೂ ಜೈಸ್ವಾಲ್ ಅವರು ಇದ್ದಾರೆ ಅಂತಾನೆ ಹೇಳ್ತೀನಿ ಗ್ರೂಪ್ ಸಿ ಅಲ್ಲಿ ರಿಂಕು ಸಿಂಗ್ ತಿಲಕ್ ವರ್ಮಾ ಗಾಯಕ್ವಾಡ್ ಶಾದುಲ್ ಠಾಕೂರ್ ದುಬೆ ರವೀನ್ ಬಿಷ್ಣಾಯ್ ಜಿತೇಶ್ ಕುಮಾರ್ ವಾಷಿಂಗ್ಟನ್ ಸುಂದರ್ ಮುಖೇಶ್ ಕುಮಾರ್ ಸಂಜು ಸ್ಯಾಮ್ಸನ್ ಆಕಾಶ್ ದೀಪ್ ಸಿಂಗ್ ಆಕಾಶ್ ದೀಪ್ ಸಿಂಗ್ ಅಲ್ಲ ಅಕ್ಷದೀಪ್ ಸಿಂಗು ಕೆ ಎಸ್ ಭರತ್ ಪ್ರಸೀತ್ ಕೃಷ್ಣ ಅವ್ರಿಗೂ ಕೂಡ ಕಾಂಟ್ರಾಕ್ಟ್ ಸಿಕ್ಕಿದೆ ಅವೀಶ್ ಖಾನ್ ಹಾಗೂ ರಜತ್ ಪಟ್ಟಿದ್ದಾರೆ ಆರ್ ಸಿ ಬಿ ಆಟಗಾರರು ಇದ್ದಾರಪ್ಪ ಇಲ್ಲಿ ಚಿಂದಿ ಚಿಂದಿ ಚಿಂದ ಅಂತ ಹೇಳ್ತೀನಿ ಗ್ರೂಪ್ ಸಿ ಗ್ರೂಪ್ ಸಿ ಗೆ ಒಂದು ಕೋಟಿ ಗ್ರೂಪ್ ಬಿಗೆ ಮೂರು ಕೋಟಿ ಗ್ರೂಪ್ ಎಗೆ ಐದು ಕೋಟಿ ಎ ಪ್ಲಸ್ಗೆ ಏಳು ಕೋಟಿ ರೂಪಾಯಿ ಸಿಗುತ್ತೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಬೂಮ್ರಾ ಜಡೇಜಾ ಮೂರು ಜನ ಕೂಡ ನಾಲ್ಕು ಫಾರ್ಮ್ಯಾಟ್ನ ಆಡ್ತಾರೆ ಗ್ರೂಪ್ ಎ ಅಲ್ಲಿರೋರು ಎರಡು ಫಾರ್ಮ್ಯಾಟ್ ಆಡ್ತಾರೆ ಇನ್ನೊಂದು ಫಾರ್ಮ್ಯಾಟ್ ಆಡೋದಿಲ್ಲ ಅದಕ್ಕೆ ಅವ್ರಿಗೆ ಹಂಗೆ ಕೊಡ್ತಾರೆ ಗ್ರೂಪ್ ಬಿ ಯಲ್ಲೂ ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟವರು ಅವರು ಗ್ರೂಪ್ ಗ್ರೂಪ್ ಎಗೂ ಕೂಡ ಹೋಗ್ಬೋದು ಇಲ್ಲಿ ಸೂಪರ್ ಆದಂಥ ಆಟಗಾರರಿಗೆ ಇಲ್ಲಿ ಅವಕಾಶ ಸಿಕ್ಕಿಲ್ಲ ಯಾರ್ಯಾರು ಟೀಮ್ ಇಂಡಿಯಿಂದ ಆಚೆ ಇದ್ದಾರೆ ಅವರೆಲ್ಲರನ್ನೂ ಕೂಡ ಲಿಸ್ಟಿಂದ ಕಿತ್ತು ಬಿಸಾಕಿದ್ದಾರೆ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ನಮ್ಮ ಟೀಮ್ ಇಂಡಿಯಾ ತಂಡಕ್ಕೆ ಒಳ್ಳೆ ಆಟಗಾರರು ಬರಬೇಕು ಕೋಟಿ ಕೋಟಿ ರೂಪಾಯಿನ ಕೊಟ್ಟೆ ಕೊಡ್ತಾರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇವಾಗಲೇ ಫಾಲೋ ಮಾಡಿ